ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಈಗಿನ ಹೊಂಬಾಳಮ್ಮನಪೇಟೆ ಗ್ರಾಮವು ಹಿಂದೆ ಚಲುವರಾಯಪೇಟೆ ಎಂದು ಉಲ್ಲೇಖವಿದೆ. ಕ್ರಿಸ್ತಶಕ 1712 ಮುಮ್ಮಡಿ ಕೆಂಪವೀರಪ್ಪ ಗೌಡರು ಈ ಚಲುವರಾಯಪೇಟೆಯಲ್ಲಿ ಚಲುವರಾಯಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು ಎಂದು ಉಲ್ಲೇಖವಿದೆ. ಈ ದೇವಾಲಯವು ಸಂಪೂರ್ಣ ಶಿಥಿಲವಾಗಿದ್ದರಿಂದ ಈಗಿನ ಹೊಂಬಾಳಮ್ಮನಪೇಟೆಯ ಗ್ರಾಮಸ್ಥರು ದೇವಾಲಯದ ಜೀರ್ಣೋದ್ಧಾರ ಮಾಡಿ ಪೂಜೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೊಂದಿಕೊಂಡಿರುವಂತಹ ಜಮೀನಿನವರು ದೇವಾಲಯಕ್ಕೆ ದಾರಿ ಬಿಡದೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಯಜಮಾನ್ ರಂಗಯ್ಯ, ರಂಗಸ್ವಾಮಯ್ಯ, ಪುರಸಭಾ ಸದಸ್ಯರುಗಳಾದ ಜಯರಾಮು, ರಾಮಣ್ಣ, ಜಯಲಕ್ಷ್ಮೀ ರೇವಣ್ಣ ಹಾಗೂ ಗ್ರಾಮಸ್ಥರುಗಳಾದ ಕವಿ ರಾಮಚಂದ್ರಪ್ಪ, ಗಂಗನರಸಿಂಹಯ್ಯ, ರಂಗನಾಥ್, ಮಂಜುನಾಥ್ ಹಾಗೂ ಇನ್ನೂ ಅನೇಕರು ಆರೋಪಿಸಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಶಂಕರಣ್ಣ ಅವರೇ. ಈಗ ನಾವು ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆ ಚಾರಿತ್ರಿಕ ಪ್ರಾಚೀನ ಚಲುವರಾಯಸ್ವಾಮಿ ದೇವಸ್ಥಾನ ಮುಂದೆ ನಿಂತಿದ್ದೇವೆ. ಈ ದೇಗುಲದ ಪ್ರಾಚೀನತೆಯ ಬಗ್ಗೆ ತಮ್ಮಲ್ಲಿರುವ ಸತ್ಯತೆಯನ್ನು ವ್ಯಕ್ತಪಡಿಸಬೇಕು. ಮಾತಾಡಿ ಸರ್. ಇದು ನಾವು ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ಪ್ರಾಚೀನ ಕಾಲದ ದೇವಸ್ಥಾನವಾಗಿದ್ದಿದ್ದು ಇದಕ್ಕೆ ಚಲುವರಾಯ ಪಟ್ಟಣ ಅಂತ ಹಿಂದೆ ಹೆಸರಿತ್ತು ಅಂದ ಕಾಲದಲ್ಲಿ. ಅದು ನಶಿಸಿ ಹೋಗಿ ಇದು ಎಲ್ಲ ಕಲ್ಲಿನ ಬಿಲ್ಡಿಂಗ್ ಆಗಿತ್ತು, ಎಲ್ಲ ನಶಿಸಿ ಹೋಗಿತ್ತು. ಅದನ್ನು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಇದಕ್ಕೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಈವರೆಗೂ 1 ಕೋಟಿ ರೂಪಾಯಿಗಳನ್ನು ನಾವು ಬೇರೆ ಎಲ್ಲೂ ಚಂದ ಎತ್ತಿದಲ್ಲೇ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ದೀವಿ. ಈ ಅಭಿವೃದ್ಧಿಗೊಳಿಸಿರುವಾಗೆ ಇಲ್ಲಿ ಅಕ್ಕಪಕ್ಕದ ಜಮೀನ್ದಾರರು ನಮಗೆ ತೊಂದರೆ ಕೊಡ್ತಾಯಿದ್ರು. ಆ ತೊಂದರೆಗೋಸ್ಕರ ಹಲವಾರು ಸತಿ DC ಆಫೀಸು, ತಾಲೂಕು ಆಫೀಸು, ಸ್ಟೇಷನ್ಗಳು ಎಲ್ಲದರಲ್ಲೂ ನಾವು ಹೋಗಿ ಅಲ್ಲೆಲ್ಲರೂ ಜಯಗಳಿಸಿದ್ದೀವಿ. ಅದಕ್ಕೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ಪೂರ್ಣವಾಗಿ ಇದ್ದಾವೆ. ಹೀಗಾಗಿ ಇದಕ್ಕೆ ಹಿಂದಿನ ವಾಸ್ತವ ಏನಿತ್ತು ಅಂತಂದರೆ ಇದಕ್ಕೆ ಪುರಾತನ ಕಾಲದ ದೇವಸ್ಥಾನವಾದ್ದರಿಂದ ನಮ್ಮ ತಾತ ಮುತ್ತಾದ್ರ ಕಾಲದಿಂದಲೂ ಈ ದೇವಸ್ಥಾನಗಳನ್ನು ಹಂಗೆ ಪೂಜೆ ಮಾಡ್ಕೊಂಡ್ಬಂದಿದ್ದರು. ಎಷ್ಟೋ ದೇವಸ್ಥಾನಗಳು ನಶಿಸಿ ಹೋಗೋ ಕಾಲದಲ್ಲಿ ಈಗಿನ ವಿದ್ಯಮಾನಗಳ ಪ್ರಕಾರ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಅಂತ ಮಾಡಿದ್ದೀವಿ. ಇದಕ್ಕೆ ಚಲುವರಾಯ ಪಟ್ಟಣ ಅಂತ ಹಿಂದಿನ ಹೆಸರಿತ್ತು. ಈ ಚಲುವರಾಯ ಪಟ್ಟಣ ಅಂತಂದರೆ ಮೊದಲಿಗೆ ಹೀಗೆ ಇರೋ ಅಂಥ ಊರಲ್ಲ, ಇದರ ಎದುರು ದೇವಸ್ಥಾನದ ಎದುರು ಭಾಗದಲ್ಲೇ ಇರೋ ಅಂಥ ಊರಾಗಿತ್ತು. ಆವಾಗಿನ ಪಳೆಯಕ್ಕೋ ಏನು ಬಂದಾದ ಮೇಲೆ ಇಲ್ಲಿ ಜನಗಳು ಇರದಂಗೆ ಎಲ್ಲ ಕಡೆಯಲ್ಲಿನೂ ಅವರು ಚಿಲ್ಲಪಿಲಿ ಆದರು. ಅದಾದ ಮೇಲೆ ಇಲ್ಲಿ ನಮ್ಮ ಹೊಂಬಾಳಮ್ಮನಪೇಟೆಯಲ್ಲಿ ಒಂದು ಪೂಜಾರಟ್ಟಿ ಅಂತಲೂ ಅದಕ್ಕೆ ಹೆಸರಿಟ್ಟಿದ್ದರೆ ಯಾವುದಕ್ಕೆ ಈ ಚಲುವರಾಯ ದೇವಸ್ಥಾನಕ್ಕೆ ಪೂಜೆ ಮಾಡೋರು ಅಂತಲೇ ಇನ್ನೊಂದು ದೇವಸ್ಥಾನ ದೇವರನ್ನು ಮೆರವಣಿಗೆ ತಗೊಂಡೋಗ್ಬೇಕಾದ್ರೆ ಅದು ಮೊದಲಿಗೆ ಮಂಚದಲ್ಲಿ ತಗೊಂಡೋಗ್ತಾಯಿದ್ರು. ಅದಕ್ಕೆ ಒಂದು ಮಂಚನಟ್ಟಿ ಅಂತಲೂ ಅದಕ್ಕೆ ಹೆಸರಿಟ್ಟು ನಮ್ಮ ಊರಲ್ಲಿ ಅದು ಇನ್ನೂ ಪಳುವಳಿಕೆ ಇಲ್ಲೂ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 1 ಎಕರೆಯಲ್ಲಿ ಒಂದು ದೊಡ್ಡದಾದಂಥ ವಿಶಾಲವಾದ ಒಂದು ಕಲ್ಯಾಣ ಇದೆ. ಅದು ಅದೇ ರೀತಿ ನಶಿಸಿ ಹೋಗಿದೆ. ಅದನ್ನು ನೆಕ್ಸ್ಟು ಇದೇ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿಕೊಂಡು ರೆಡಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇಲ್ಲಿ ನಮ್ಮೂರಲ್ಲಿ ಇವಾಗೇನು ಈ ದೇವಸ್ಥಾನ ರೆಡಿಯಾಗಿದೆ. ಈ ದೇವಸ್ಥಾನಕ್ಕೆ ಕಿಡಿಗೇಡುಗಳು ಬೇಕು ಅಂತಲ್ಲೇನೇನು ತೊಂದರೆ ಕೊಡ್ತಾ ಇರೋದನ್ನು ಅದನ್ನು ನಿಲ್ಲಿಸಬೇಕು. ಇದು ಸಾರ್ವಜನಿಕರ ಸ್ವತ್ತಾಗಿದೆ. ಇದು ದೇವಸ್ಥಾನಕ್ಕೆ ಯಾರೇ ಇದಕ್ಕೆ ಬಂದ್ರೂ ಇದರಲ್ಲಿ ಭೇದ ಭಾವ ಇಲ್ಲ. 500 ಬಂದರೆ 500 ಬೈಯೋದು, ಬೇರೆ ಒಂಟಿ ಸಿಕ್ಕಿದ್ರೆ ಅವರು ಇಲ್ಲಿ ಬಂದು ಇದನ್ನು ಮಾತಾಡಿ ಅವ್ರಿಗೆಲ್ಲರೂ ಕಸಿನ ಪರ್ಕಲ್ಲಿ ಅವ್ರಿಗೆಲ್ಲರೂ ಹೊಡೆದಿದ್ದಾರೆ. ಒಬ್ಬರಿಗೆ ನಾಯಿ ಕಚ್ಚಿಸಿದರೆ ಈ ದೇವಸ್ಥಾನ ಪಕ್ಕದಲ್ಲೇ ನಾಯಿ ಕಟ್ಟಿ ಇದನ್ನೆಲ್ಲರೂ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ.
ನಾವು ಒಂದು ಮನೆ ಅಂತ ಆಗಲಿ ನಾವೇನಾದರೂ ಗ್ರಾಮಸ್ಥರು ಅವ್ರ ಮೇಲೆ ನಾವು ಯಾವುದನ್ನು ವಿಚಾರವಾಗಿ ಅವ್ರಿಗೆ ಒಂದು ತೊಂದರೆನೂ ಕೊಟ್ಟಿಲ್ಲ. ಒಂದೇ ಒಂದು ಕಾರಣಕ್ಕೂ ನಮ್ಮಿಂದ ಅವ್ರಿಗೆ ಯಾವುದನ್ನು ಲೋಪ ಎಸಗಿಲ್ಲ. ಅವರೇ ಬೇಕು ಅಂತಲ್ಲೇ ನಮಗೆ ಕೊಡಬಾರದು ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ 7,000 ಜನಗಳ ಸಂಖ್ಯೆ ಇದೆ ನಮ್ಮ ಊರಲ್ಲಿ. ಆ 7,000 ಜನಸಂಖ್ಯೆನೇ ಇಲ್ಲಿ 1 ರೂಪಾಯಿ ಇರ್ಬೋದು ಚೀಟಿಗಳು ಮಾಡಿ ಅಭಿವೃದ್ಧಿ ಮಾಡಿದ್ದೀವಿ. ನಾವು ಬೇರೆ ಕಡೆ ಎಲ್ಲೂ ಈ ದೇವಸ್ಥಾನಕ್ಕೋಸ್ಕರ 10 ರೂಪಾಯಿಗಳನ್ನು ನಾವು ಚಂದೆ ಎತ್ತಿಲ್ಲ. ಇದು ಹಳೆಯ ದೇವಸ್ಥಾನವಾದ್ದರಿಂದ ಅದನ್ನು ಸಾರ್ವಜನಿಕವಾಗಿ ಅಥವಾ ಸರ್ಕಾರದ ವತಿಯಿಂದ ನಮಗೆ ಒಳ್ಳೆಯದಾಗಿ ಸಾರ್ವಜನಿಕರು ಓಡಾಡಲಿಕ್ಕೆ ತೊಂದರೆ ಕೊಡದಂಗೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀವಿ. ರಾಮಚಂದ್ರ ನಮಸ್ತೆ. ಇವತ್ತು ನಾವು ಮಾಗಡಿ ಪಟ್ಟಣದ ಹೊಂಬಾಳಮ್ಮನ ಪೇಟೆಯಲ್ಲಿ ಇರತಕ್ಕಂಥ ಚಲುವರಾಯಸ್ವಾಮಿ ದೇವಸ್ಥಾನದ ಮುಂದೆ ನಾವು ನಿಂತಿದ್ದೀವಿ. ಈ ದೇವಸ್ಥಾನದ ಇತಿಹಾಸ ಏನು ತಾವು ಕಂಡಂತೆ? ನನಗೆ 70 ವರ್ಷಕ್ಕೂ ಜಾಸ್ತಿ ಆಗಿದೆ. ಆದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಮತ್ತು ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ, ಯಾಕೆಂದರೆ ಈ ದೇವಸ್ಥಾನ ನನಗೆ ಪಾಠ ಹೇಳ್ತಾ ಇದ್ದಂಥ ಮನುಷ್ಯರು ಈ ದೇವಸ್ಥಾನದಿಂದ ಆಚೆಯಿಂದ ಬರ್ತಾಯಿದ್ರು. ಅವ್ರನ್ನ ಕೆಲವು ಸಮಯ ಕರ್ಕೊಂಬರೋಕ್ಕೆ ಮಾಡೋಕ್ಕೆ ಹೋಗಬೇಕಾಗಿತ್ತು. ಆ ಸಂದರ್ಭದೊಳಗೆ ಇದು ನಾನು ಇಲ್ಲಿ ಓಡಾಡ್ತಿದ್ನಲ್ವ, ಇದು ಒಂದು ಪುರಾತನ ದೇವಾಲಯ ಅನ್ನೋ ಕಾರಣಕ್ಕೆ ಇದನ್ನು ಜಾಸ್ತಿ ಗಮನಿಸ್ತಾ ಇದ್ದೆ. ಇದೇನು ಅಂತ ನಮ್ಮ ಹಿರಿಯರನ್ನೊಬ್ಬರನ್ನ ಕೇಳಿದೆ. ಹಿರಿಯರು ಅಂದರೆ ನಮ್ಮ ತಾತನ ಬಾಮೈದ ಒಬ್ಬರಿದ್ದರು, ಅವರು ಮರುವನ್ನಯ್ಯ ಅಂತ. ಅವರು ಕೆಂಪಸಾಗರದವರು. ಅವ್ರು ಹೇಳಿದ ಪ್ರಕಾರ ಈ ಊರಿನ ಹೆಸರು ಚಲುವರಾಯಪಟ್ಟಣ ಅಂತ, ಹೊಂಬಾಳಮ್ಮನ ಪೇಟೆ ಅಲ್ಲ. ಆ ಚಲುವರಾಯಪಟ್ಟಣ ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದ ಸುತ್ತ ಸಾಕಷ್ಟು ಮನೆಗಳಿತ್ತು. ಈ ಮನೆಗೆ ಈ ದೇವಸ್ಥಾನ ಇದಕ್ಕೆ ಆ ಸಂದರ್ಭದೊಳಗೆ ಪ್ಲೇಗ್ ಬಂತು, ಬಹುಶಃ ನಿಮಗೆ ಗಮನಿಸಿದ್ದೀರಿ ಅಂತ ಕಾಣಿಸ್ತದೆ. ತೀರಾ ಭಯಂಕರವಾದ ಪ್ಲೇಗ್ ಬಂದ್ಬಿಡ್ತು. ಎಲ್ಲ ಕುಂತವ್ರು ಕುಂತಂಗೆ, ನಿಂತವ್ರು ನಿಂತಂಗೆ. ಸುಮಾರು ಪ್ಲೇಗ್ ಬಂದು ಯಾರೋ ಒಬ್ಬರನ್ನ ಮಣ್ಣು ಮಾಡೋಕ್ಕೆ ತೊಗೊಂಡೋದ್ರೆ ಅವ್ರಿಗೆ ಪ್ಲೇಗ್ ಬಂದು ಅವ್ರನ್ನ ಮಣ್ಣು ಮಾಡೋಕ್ಕಾಗದೇನೆ ಅವ್ರನ್ನ ಬಿಸಾಕ್ಬಿಟ್ಟು ಹಂಗೆ ಬಂದ್ಬಿಟ್ರಂತೆ. ಅಂಥ ಭಯಂಕರವಾದ ಪ್ಲೇಗ್ ಇದ್ದಿದ್ದರಿಂದ ಒಬ್ಬ ಹೊಂಬಾಳಮ್ಮ ಅನ್ನುವಂಥ ಇಲ್ಲಿರುವಂಥ ಯಂಗ್ಸು, ನಾನು ಇವ್ರ ಜೊತೆಲಿದ್ದರೆ ನಾನು ಸತ್ತೋಗ್ಬಿಡ್ತೀನಿ, ಆ ಕಾರಣಕ್ಕೆ ನಾನು ಇಲ್ಲಿರೋಲ್ಲ, ನಾನು ತೋಡ್ತದೆ, ನಾನು ಬೇರೆ ಕಡೆ ನಮ್ಮ ಜಮೀನಲ್ಲಿ ಇರ್ತೀನಿ ಅಂತಂದ್ಬಿಟ್ಟು ಹೋಗಿ ಬೇರೆ ಕಡೆ ಆ ಕೆರೆ ಪಕ್ಕದೊಳಗೆ ಮನೆ ಮಾಡ್ಕೊಂಡು ಗುಡಿಸ್ತಾ ಹಾಕೊಂಡು ಅಲ್ಲಿ ಸೇರ್ಕೊಂಡ್ರು. ಆಮೇಲೆ ಇಲ್ಲಿದ್ದವರೆಲ್ಲರೂ ನಾವು ಇಲ್ಲಿದ್ದರೆ ಸೊರಗೋದಿಲ್ಲ ಅಂತಂದ್ಕೊಂಡು ನೇರ ಅಜ್ಜಿ ಇರೋ ಹತ್ರ ಹೋಗ್ಬಿಡೋಣ ಅಂತಂದ್ಕೊಂಡು ನೆಟ್ಟಿಗೆ ಅಲ್ಲಿ ಹೋದರು. ಅಲ್ಲೋಗಿ ಆ ಜಾಗ ಬೆಳವಣಿಗೆ ಆಯಿತು, ರೋಗ ಕಡಿಮೆ ಆಗಲಿಲ್ಲ. ಆವಾಗ ಒಂದು ಸುಮಾರು ದಿವಸ ವರ್ಷದವರೆಗೂ ಬಿಟ್ಟು ನಂತರ ಒಂದೇನು ಅಂತಂತಂದು ಒಂದು ವಿಶೇಷ ಏನು ಅಂತಂತಂದರೆ ಈ ದೇವಸ್ಥಾನದ ಮಂಚ ಅಥವಾ ಇದು ದೇವ್ರನ್ನ ಹೊರುವಂಥ ಪೂಜೆ ಮಾಡಿಸೋಕ್ಕೆ ತೊಗೊಂಡೋಗುವಂಥ ಮಂಚ ಇದೆಯಲ್ಲ, ಅದನ್ನು ಪಲ್ಲಕ್ಕಿ ತಗೊಂಡೋಗ್ತಾ ಇರುವಂಥವರು ನಮ್ಮ ಕುಟುಂಬದವರು. ಆ ಕಾರಣಕ್ಕೆ ನಮ್ಮನ್ನು ಮಂಚನೆಟ್ಟಿ ಅಂತ ಕರೀತಾರೆ. ಅವರು ಇದು ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಜವಾಬ್ದಾರಿ ಭಾಳ ದೇವಸ್ಥಾನದ ಬಗ್ಗೆ ಜವಾಬ್ದಾರಿ, ಒಡವೆ ವಸ್ತು ಎಲ್ಲ ಜವಾಬ್ದಾರಿ ಇತ್ತಲ್ಲ, ಅದಕ್ಕೆ ಈಗೇನು ಮಾಡೋದು, ಹಿಂಗೆ ಆಗೋಗ್ಬಿಡ್ತಲ್ವಾ, ದೇವಸ್ಥಾನ ಅನಾಯಕ ಆಗೋಯ್ತು, ಆ ಕಾರಣಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೇಲುಕೋಟೆ ನಮಗೆ ಹತ್ತಿರವಾದ ಪ್ಲೇಸ್. ಜೊತೆಗೆ ಮೇಲುಕೋಟೆಯವರು ಬಂದು ಇಲ್ಲಿ ಕೇಳಿದ್ರು, ಈ ದೇವಸ್ಥಾನ ಹಿಂಗೆ ಆಗೋಗಿದೆ, ಇದನ್ನೇನಾದರೂ ಇದ್ದಿದೆ, ಏನಾದರೂ ನೀವು ಉಳಿಸ್ಕೊಳಂಗಿದ್ರು ಉಳಿಸ್ಕೊಳ್ಳಿ, ಇಲ್ಲದೆ ಹೋದರೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಊರಿನವರೆಲ್ಲ ಕೂತ್ಕೊಂಡು ಮಾತಾಡಿ ಈ ದೇವಸ್ಥಾನದ ಉತ್ಸವ ಮೂರ್ತಿ ಮತ್ತು ಆ ಕಿರೀಟ ಒಡವೆ ಅದನ್ನೆಲ್ಲನೂ ಮಂಚು 15 ದಿವಸ ನಮ್ಮ ಹಿರಿಯರು ತಗೊಂಡೋಗಿ ಆ ಮೇಲುಕೋಟೆಗೆ ಕೊಟ್ಟಿರೋವಂಥ ದಾಖಲೆ ನಮ್ಮ ಹಿರಿಯರಿಂದ ನನಗೆ ತಿಳಿತು. ಹಾಗಾಗಿ ಆ ದೇವಸ್ಥಾನ ಆಗೋಯ್ತು, ಇಲ್ಲಿ ಪೂಜೆ ಅದೆಲ್ಲ ಇಲ್ಲದೇನೆ ನಿಂತೋಯ್ತಿದ್ರು. ಆವಾಗ ಹೊಂಬಾಳಮ್ಮ ಅನ್ನೋ ಅಲ್ಲಿ ಅಜ್ಜಿ ಸೇರ್ಕೊಂಡ್ರಲ್ವ, ಆ ಅಜ್ಜಿ ಏನು ಮಾಡಿದ್ರು ಅಂತಂದ್ರೆ ಅಲ್ಲೇ ಹೊಂಬಾಳಮ್ಮನ ಪೇಟೆ ಆಗೋಯ್ತು. ಅದು ಅಲ್ಲಿ ಜನ ಎಲ್ಲ ಜಾಸ್ತಿ ಜನ ಸೇರ್ಕೊಂಡ್ರು. ಇದು ಪಾಳು ಬಿದ್ದೋಯ್ತು. ಪಾಳು ಬಿದ್ದೋದಾಗ ಜಾಸ್ತಿ ಪೂಜೆನೂ ಮಾಡದೇನೆ, ಯಾರೋ ಒಬ್ಬರು ಪೂಜೆ ಮಾಡೋರು, ಬೇಕಾದವ್ರು ಪೂಜೆ ಮಾಡೋರು, ಬೆಳೆದಿದ್ದವ್ರು ಇಲ್ಲ. ಹಿಂಗಾಗಿ ದೇವಸ್ಥಾನ ಅನಾಯಕ ಆಯಿತು. ಇತ್ತೀಚೆಗೆ ನಮ್ಮ ಹುಡುಗರೆಲ್ಲರೂ ಯೋಚನೆ ಮಾಡಿಬಿಟ್ಟು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಅಂತ ಅನ್ನಿಸ್ತದೆ. ಈ ಚಲುವರಾಯನಿಗೆ ಇವತ್ತು ಗಳಿಗೆ ಬಂದಿದೆ ಅಂತ ಕಾಣಿಸ್ತದೆ. ಆಗಲಿ, ಪೂಜೆ ನಡೀಲಿ,
ಇದು ಸುತ್ತಮುತ್ತ ಯಾರನ್ನೂ ನಮ್ಮೂರಿನಲ್ಲಿ ಭಾಳ ಮೇಜರ್ ಕಮ್ಯುನಿಟಿ ಅಂತಂತಂದರೆ ನಮ್ಮ ತಿಳ ಜನಾಂಗ. ಆದರೆ ಮಿಕ್ಕನಾದ ಜನಾಂಗ 20% ಅದಲ್ಲ, ಆ 20%ನೂ ನಾವು ಯಾರನ್ನು ಬಿಟ್ಟಿಲ್ಲ, ಎಲ್ಲರೂ ನಮ್ಮ ಜೊತೆಲಿದ್ದಾರೆ. ಅವರೆಲ್ಲರೂ ಅನುಸರಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಆ 20% ಇರೋರು ನಮಗೇನಾದರೂ ತೊಂದರೆ ಕೊಟ್ಟರೆ ಆ ದೇವರು ನೋಡ್ಕೋತಾನೆ ಅಂತ ನಾನು ಹೇಳ್ತೀನಿ ಸ್ವಾಮಿ. ಇಲ್ಲಿ ಚಿಲುವರಾಯ ಸ್ವಾಮಿ ಬೆಟ್ಟ ಅಂದರೆ ಇಲ್ಲಿ ಒಮ್ಮಣಪೇಟೆ ಎಲ್ಲ ಈ ಸುತ್ತಮುತ್ತ ಹಳ್ಳಿಗೂ ಎಲ್ಲ ಇದ್ದಾರಿಗಿತ್ತು, ಗುರುದಾಗಿತ್ತು. ಆದರೆ ಇಲ್ಲೇನಾಗಿತ್ತು ಅಂದರೆ ಎಲ್ಲ ಇವ್ರು ಹೇಳ್ದಂಗೆ ಕಾಯಿಲೆ ಕಸಾಲ ಬಂದೆಲ್ಲ ಊರು ಬಿಟ್ಟು ಹೊಟ್ಟೋದಾಗ ಈ ದೇವಸ್ಥಾನ ಪಾಳು ಬೀಳ್ತು. ಪಾಳು ಬಿದ್ದಾಗ ಏನು ಮಾಡಿದ್ರು, ಈ ಕಳ್ಳಿರ್ತಾರಲ್ಲ ದೇವ್ರುಗಳು ಕತ್ಕೊಂಡವರು, ಅವ್ರೇನು ಮಾಡಿದ್ರು ಇಲ್ಲಿ ಗರ್ಡಪ್ಪನ ಕತ್ಕೊಂಡವರು ಕಿಚ್ಚು ಕಿತ್ಕೊಟ್ಟವ್ರು. ಅಲ್ಲಿ ಈ ಕಡೆ ಲಕ್ಷ್ಮೀ ದೇವರದೇ, ಆ ಲಕ್ಷ್ಮೀ ದೇವರು ಇಲ್ಲೇ ಕಿತ್ಕೊಟ್ಟವ್ರು. ಶಿಲೀನೆಯ ಒಳಗಡೆ ರಾಜ ಬಾಗ್ಲ ದ್ವಾರ ಬಾಗ್ಲಿರ್ತಾರಲ್ಲ ಜಯ ವಿಜಯ, ಅವರು ಕಿತ್ಕೊಂಡೋಗ್ಬಿಟ್ರಲ್ಲ. ಇನ್ನೊಂದೇ ಒಂದು ದೇವ್ರಿಗೆ ಮಾತ್ರ ನಿಂತಿತ್ತು ಒಳಗಡೆ, ಅದು ಕಿತ್ಕೊಂಡೋಗ್ಬಿಟ್ಟವರು. ಅದಾಗಿ ಸರಿ ಇಲ್ಲ, ಅದಕ್ಕೆ ಬಿಡ್ಬಿಡೋದನ್ನು. ಹಾಗಾಗಿ ಎಲ್ಲ ಪಾಳು ಬಿದ್ದೋಗಿತ್ತು, ಸುತ್ತ ಗೋಡೆ ಪಾಡೆ ಏನೂ ಇರಲಿಲ್ಲ, ಬರೀ ಕಲ್ಲು ಮಠ ಮಾತ್ರ ನಿಂತಿತ್ತು. ನಾವೇನು ಮಾಡೋದು, ಊರಲ್ಲಿ ಸುಭಾ ದೇವಸ್ಥಾನಗಳನ್ನ ನಾವು ಹಚ್ಚಿಕೊಂಡು ಪಡ್ಕೊಂಡು ಬಂದವು. ಬಂದಾಗ ಇಲ್ಲಿ ಹೀಗೆ ಕಾಫಿ ಕುಡಿತ ಕೂತ್ಕೊಂಡವ್ರಿ ಎಲ್ಲ ಮಾಡಿದ್ದೀವಿ. ಈ ಲಸ್ಸು ಚಲೋರೆ ಸ್ವಾಮಿ ದೇವಸ್ಥಾನ ಏನಾದರೂ ಮಾಡಿ ನಾವು ಒಂದು ಜೀವನೋತ್ತರ ಮಾಡಬೇಕು ಅಂತ ಹೇಳಿ ಆವಾಗ ಒಂದು ಯಾವುದೋ ಚೀಟಿ ಮಾಡ್ದೋ, ಚೀಟಿ ದುಡ್ಡು ತಗೊಂಡು ಬಂದು ಇಲ್ಲಿಗೆ ಅವ್ರನ್ನೂ ಕರೆದೋ, ಪಕ್ಕದ ಮನೆಯವ್ರನ್ನ ಕರೆದೋ, ಏನಪ್ಪ ಈ ದೇವಸ್ಥಾನ ಪಾಡು ಬಿದ್ದೋಯ್ತು, ಏನಾದರೂ ಜೀವನೋತ್ತರ ಮಾಡೋಣ ಅಂತ ಕೇಳಿದಾಗ ಅವರು ಸ್ವಾಮಿ ದೇವ್ರ ಬಂದಾಗ ಬಂದಿದ್ದೀರಾ, ನೀವು ಮಾಡಿ ನಿಂತ್ಕೊಂಡು ನಾವು ಬರ್ತೀವಿ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಇದೇ ದೇವಸ್ಥಾನ ಎಲ್ಲ ಕೂತ್ಕೊಂಡು ಅವರು ನಾವೆಲ್ಲ ಒಪ್ಕೊಂಡು ಒಪ್ಕೊಂಡಾದಮೇಲೆ ಕೆಲಸ ಹಿಡ್ದೋ, ಕೆಲಸ ಹಿಡಿದ್ಮೇಲೆ ಅವರು ಒಂಥರ ಆಗೋದು ನಾವು ಒಂಥರ ಆಗೋದು. ನಾವು ಅವ್ರೇನು ಮಾಡಿದ್ರು, ನಮ್ಮ ತಾತನ ಕಾಲದಿಂದ ನಾವು ಪೂಜೆ ಮಾಡ್ತಾಯಿದ್ದೋ, ಈ ಪೂಜೆ ಅದಕ್ಕೆ ನಮಗೆ ಕೊಡಿತ್ತು. ನಾನು ಕೇಳಿದ್ರು ನೋಡಮ್ಮ ಇದು ನಾವು ನೀನು ಮಾಡೋದಲ್ಲ, ಬಡ್ತಿನವರೆಲ್ಲ ಮಾಡೋದಲ್ಲ, ಬ್ರಾಹ್ಮಣರ ಕೈಲಿ ಮಾಡಿಸ್ತೀವಿ, ನೀನು ಸುಮ್ಕಿದ್ದು ಬಿಡೋದು ನಾವು ಕೇಳಿದೋ. ಹಾಗಾದಮೇಲೆ ಅವರು ಬಿಡಲಿಲ್ಲ, ನಾವೇ ಮಾಡಬೇಕು ನಮಗೇ ಬೇಕು ಅಂದ್ಬಿಟ್ಟು ನಮ್ಮ ದೇವಸ್ಥಾನನ ಓಡ್ಕೊಯ್ದಾರೆ ಅವರೇನೆ. ಈಗ ಓಡ್ಕೊಯ್ಯಿರಲಿ, ಇವರೇ ಕಾಲದಿಂದ ಪೂಜೆ ಮಾಡ್ತಾ ಇದ್ದಲ್ಲವ್ರ ಈ ಲಕ್ಷ್ಮೀ ದೇವ್ರು ಕಿತ್ಕೊಂಡೋದ್ರಲ್ಲ ಅವಾಗ ಕಂಪ್ಲೇಂಟ್ ಹಾಕೊಡಲಿಲ್ಲ, ಅವರು ಜಯ ವಿಜಯನ ಕಿತ್ಕೊಂಡೋದ್ರಲ್ಲ ಅವಾಗ ಕಂಪ್ಲೇಂಟ್ ಕೊಡಲಿಲ್ಲ, ತೋಲಿಗೆ ಗರ್ಡಪ್ಪಲ್ಲಿ ಕಿತ್ಕೊಂಡಲ್ಲ ಅವಾಗ ಯಾಕೆ ಕೊಡಲಿಲ್ಲ, ಅವರು ಯಾವಾಗಾದರೂ ಕಂಪ್ಲೇಂಟ್ ಕೊಟ್ಟವ್ರ ದೇವ್ರ ಪೂಜೆ ಮಾಡೋದಿದ್ರು. ಪಾಳು ಬಿದ್ದೋಗಿತ್ತು, ಯಾವ ನಾಯಿನವ್ರಿಗೆ ಏನೋ ಬಂದು ಮಣಿಕೊಂಡು ಹೋಗೋವು, ಆದರೆ ಎಲ್ಲ ಪಾಳು ಬಿದ್ದೋಗೋದಲ್ಲ ಬಿಟ್ಟು ನಾವು ಬಂದು ಜೀವನೋತ್ತರ ಮಾಡಿದ್ದೀವಿ. ಸುಮಾರು 1 ಕೋಟಿ ತನಕ ಆಗೋ ದುಡ್ಡು ಇದಕ್ಕಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಿ. ಇವತ್ತು ತೊಂದರೆ ಕೊಡ್ತಾವೆ, ಏನು ತಪ್ಪೇನಿಲ್ಲ, ಆ ದೇವರಿದ್ದಾನೆ ನೋಡ್ಕೋತಾನೆ, ಅದ್ರ ಬಗ್ಗೆ ನಮಗೆ ನಿತೆ ಇಲ್ಲ. ನಿಮ್ಮ ಸ್ವಾಮಿ ಅಷ್ಟು ಹೇಳಿದ್ದೀನಿ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.